Yes, well, good morning, my dear students. Welcome back to Kannada class. I'm your Kannada teacher. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ವಿಷಯ ಕನ್ನಡ ಐದನೇ ತರಗತಿಯವರಿಗೆ ಹೌದಲ್ವಾ. ಹಿಂದಿನ ತರಗತಿಯಲ್ಲಿ ಪೂರಕ ಪಾಠವನ್ನು ಪ್ರಾರಂಭ ಮಾಡಿದೆ. ಪೂರಕ ಪಾಠದಲ್ಲಿ ಮೂರನೇ ಪದ್ಯವನ್ನು ನಾನು ಪ್ರಾರಂಭ ಮಾಡಿದೆ, ಕಾಮನ ಬಿಲ್ಲು ಅಂತ ಹೇಳಿ. ಕಾಮನ ಬಿಲ್ಲು ಇದನ್ನ, ಈ ಪದ್ಯವನ್ನು ಬರೆದವರು ಯಾರು, ನಿಂಗಣ್ಣ ಕುಂಟಿ ಅಲ್ವಾ. ಈ ಕಾಮನ ಬಿಲ್ಲು ಮತ್ತೆ ಇದರ ಒಂದು ಪ್ರೀವಿಯಸ್ ನಾಲೆಡ್ಜ್, ಪೂರ್ವ ಒಂದು ಜ್ಞಾನ ನಿಮಗೆ ನಾನು ನಿಮಗೆ ತಿಳಿಸಿದ್ದೆ, ಹಾಗೂ ಕವಿ ಪರಿಚಯವನ್ನು ಸಹ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೆ ಅಲ್ವಾ. ಎಸ್, ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಪದ್ಯದ ಕಾಮನ ಬಿಲ್ಲು ಈ ಒಂದು ಪದ್ಯದ ಭಾವಾರ್ಥ ಹಾಗೂ ಪ್ರಶ್ನೋತ್ತರಗಳನ್ನು ನಾವು ತಿಳಿತಾ ಹೋಗೋಣ. ಅರ್ಥ ಆಗ್ತಿದೆಯಾ, ಕವಿ ಪರಿಚಯ ಅರ್ಥ ಆಗಿದೆ ಅಂತ ಹೇಳಿ ನಾನು ನಿಮಗೆ ಭಾವಿಸ್ತೇನೆ. ಕಾಮನ ಬಿಲ್ಲಿಗೆ ನಾವು ಸಂಸ್ಕೃತದಲ್ಲಿ ಇಂದ್ರಧನುಷ್ ಅಂತ ಹೇಳಿ ಕರೀತಾರೆ ಅಲ್ವಾ. ಇಂದ್ರಧನುಷ್, ಧನುಷ್ ಅಂದ್ರೆ ಬಾಣ. ಕಾಮನ ಬಿಲ್ಲು ಹೀಗಿರುತ್ತಲ್ವಾ, ಆರ್ಚ್ ಹೀಗ್ ರೌಂಡ್ ಶೇಪ್ ಹೀಗಿರುತ್ತಲ್ವಾ. ಸೊ ಹಾಗಾಗಿ ಬಿಲ್ಲು ಯಾವ ಶೇಪ್ ಅಲ್ಲಿ ಇರುತ್ತೋ ಹೀಗೆ ಅಲ್ವಾ, ಈ ಬಿಲ್ಲು ಇರೋದು ಹೀಗ್ ಶೇಪ್ ಅಲ್ಲಲ್ವಾ. ಸೊ ಹಾಗೆ ಕಾಮನ ಬಿಲ್ಲು ಬಿಲ್ಲು ಅಲ್ವಾ, ಧನುಷ್ ಅಂತಂದ್ರೆ ಬಿಲ್ಲು, ಬಿಲ್ಲು ಬಾಣ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಅದನ್ನ ನಾವು ಕಾಮನ ಬಿಲ್ಲು ಅಥವಾ ಮಳೆ ಬಿಲ್ಲು ಅಂತ ಕರಿತೀವಿ, ಇಂದ್ರಧನುಷ್ ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದೆಯಾ? ಎಸ್ ವಿದ್ಯಾರ್ಥಿಗಳೇ, ಪ್ರಕೃತಿಯಲ್ಲಿ ಹಲವಾರು ಚಕಿತಗಳು ಮತ್ತೆ ಚಮತ್ಕಾರಗಳು ನಮಗೆ ಗೊತ್ತಿಲ್ಲದ ಹಾಗೆ ನಡೀತಾನೆ ಇರ್ತವೆ ಅಲ್ವಾ. ಒಂದು ಕಂಬಳಿ ಹುಳವು ಚಿಟ್ಟೆಯಾಗುವಂತಹ ಪ್ರಕ್ರಿಯೆ, ಹಾಗೂ ಒಂದು ಸಣ್ಣ ಮೀನು, ಗೊದ್ದುಮಟ್ಟೆ ಮೀನು ಅಂತ ಕರಿತೀವಿ ನಾವು, ಅರ್ಥ ಆಗ್ತಿದೆಯಾ, ಅದು ಕಪ್ಪೆ ಆಗ್ತದೆ ಅಲ್ವಾ, ಕಪ್ಪೆಯಾಗಿ ಬದಲಾಗ್ತದೆ. ಹೀಗೆ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳು ನಡೀತಾ ಹೋಗ್ತೇವೆ, ವಿಸ್ಮಯಗಳು ನಡೀತವೆ, ಚಕಿತಗಳು ನಡೀತವೆ ಹೌದಲ್ವಾ. ಎಲ್ಲದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ, ಹಾಗೆ ಅಲ್ಲ, ಸುಮ್ಸುಮ್ನೆ ಅಲ್ಲ, ಒಂದು ವೈಜ್ಞಾನಿಕವಾದಂತಹ ಕಾರಣಗಳು ಇರ್ತದೆ ಅದಕ್ಕಾಗಿ ಅಲ್ವಾ. ಸೊ ಹಾಗಾಗಿ ಕಾಮನ ಬಿಲ್ಲು ಹೌದಲ್ವಾ, ನಮ್ಗೆಲ್ಲರಿಗೂ ತುಂಬಾ ಇಷ್ಟ. ಮಳೆ ಬಂದು ಹೋದ ನಂತರ ಇಳೀ ಸಂಜೆನಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನೆ, ಆ ಸಮಯದಲ್ಲಿ ಮಳೆ, ಸೂರ್ಯನ ಮಳೆ ಹನಿಗಳು ನಿಧಾನಕ್ಕೆ ಬೀಳ್ತಾ ಇರ್ತದೆ, ಅವಾಗ ಬಿಸಿಲು ಮಳೆ ಅಂತ ಕರಿತೀವಿ ನೋಡ್ ನಾವು. ಬಿಸಿಲು ಬಿಸಿಲು ಬಿತ್ತು ಮಳೆ ಎರಡು ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ಸೊ ಅವಾಗ ಕಾಮನ ಬಿಲ್ಲು ಬರ್ತದೆ ಅಲ್ವಾ. ನಾವು ಬಿಸಿಲು ಮಳೆ ಬಂತು ಅಂದ ತಕ್ಷಣ ಕಾಮನ ಬಿಲ್ಲು ಬರ್ತದಲ್ವಾ. ಕಾಮನ ಬಿಲ್ಲು ಬಂತು ಅಂದ ತಕ್ಷಣ ಈ ಕಡೆ ಬಿಸಿಲು ಮಳೆಯನ್ನು ಬರ್ತದೆ, ಮತ್ತೆ ಕಾಮನ ಬಿಲ್ಲು ಬರ್ತದೆ. ಅವಾಗ ಮಂಗಂಗ ಕೋಳಿಗೂ ಮದ್ವೆ ಅಂತೇಳಿ ನಾವು ಚಿಕ್ಕೋರ್ದಾಗೆಲ್ಲ ಆಟ ಆಡ್ತಾ ಇದ್ವಿ. ಒಂದು ಪ್ರತೀತಿ ಅದೊಂದು ಅಲ್ವಾ, ಜನಪದ ಗೀತೆ ಒಂದು ಹಾಡಿದೆ, ನನ್ಗೆ ನೆನ್ಪು ಬರ್ತಾ ಇಲ್ಲ. ಕೋಳಿಗೂ ಮಂಗಂಗೂ ಮದುವೆ ಏನೋ ಒಂದು ಹಾಡಿದೆ, ಅದು ನನಗೆ ನೆನಪು ಬರ್ತಾ ಇಲ್ಲ ಸಡನ್ ಆಗಿ. ಓಕೆ, ಇನ್ನು ಇನ್ನು ಮುಂದಿನ ತರಗತಿ ನಾನು ಹಾಡು ಯಾವ್ದಂತ ತಿಳಿಸ್ತೀನಿ. ನಮಗಿತ್ತು, ನಾನು ಚಿಕ್ಕವನು ಓದಿದ್ದಾಗ ನಂಗೆ ಆ ಒಂದು ಪದ್ಯ ಇತ್ತು, ಕೋಳಿ ಮಂಗನ ಮದುವೆ ಅಂತ ಒಂದು ಪದ್ಯ ಇತ್ತು. ಅದು ಸಿಕ್ಕರೆ ನಿಮ್ಗೆ ಮುಂದಿನ ತರಗತಿ ನಾನು ಅದನ್ನ ತಿಳಿಸ್ತೀನಿ, ಓಕೆನಾ. ಸೊ ಹಾಗೆ ಅಲ್ವಾ, ಸರಿ ಹಾಗೆ ಬನ್ನಿ ಪದ್ಯಕ್ಕೆ ಹೋಗೋಣ ನಾವು. ಹಾಗಾದರೆ ಕಾಮನ ಬಿಲ್ಲು ವಿಷಯ ಕನ್ನಡ. ಕಾಮನ ಪದ್ಯ ಮೂರು, ಕಾಮನ ಬಿಲ್ಲು ಬರ್ತವ್ರ ಯಾರು, ನಿಂಗಣ್ಣ ಕುಂಟಿ ಅಲ್ವಾ. ನಿಂಗಣ್ಣ ಕುಂಟಿ, ನಿಂಗಣ್ಣ ಕುಂಟಿ. ಎಸ್, ಈ ಕಡೆ ಸೂರ್ಯನು ಇರ್ತಾನೆ, ಮಳೆನೂ ಬರ್ತಾ ಇದೆ, ಸೂರ್ಯನ ಕಿರಣಗಳು ಜೋರಾಗಿ ಪ್ರಕಾಶಿಸ್ತಾ ಇರ್ತವೆ, ಈ ಕಡೆ ಮಳೆ ಹನಿಯು ನಿಧಾನಕ್ಕೆ ಬೀಳ್ತಾ ಇರ್ತದೆ, ಆ ಸಮಯದಲ್ಲಿ ಮೂಡುವಂತಹದೇ ಈ ಒಂದು ಕಾಮನ ಬಿಲ್ಲು. ಅವಾಗ ಕಾಮನ ಬಿಲ್ಲು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಲ್ವಾ. ಓ ಕಾಮನ ಬಿಲ್ಲು, ಕಾಮನ ಬಿಲ್ಲು ಅಂತ ನಾವೆಲ್ಲ ಕೂಗ್ತಿರ್ತೀವಿ, ಕಾಮನ ಬಿಲ್ಲು ಬಂತು ಅಂತೇಳಿ. ಈಗಿನ ಅವಾಗ ಕೂಗ್ತಿರ್ ಚಿಕ್ಕವರಿದೆ, ಅವಾಗ ಮೊಬೈಲ್ ಇರಲಿಲ್ಲ, ಎಂಥದ್ದು ಇರಲಿ ಅಲ್ವಾ. ಸೊ ಇವಾಗ ಮೊಬೈಲ್ಸ್ ಎಲ್ಲ ಬಂದಿದ್ದಾವೆ, ಕ್ಯಾಮರಾಗಳೆಲ್ಲ ಇದಾವೆ, ಪ್ರತಿಯೊಬ್ಬರ ಕೈಯಲ್ಲೂ ಆಂಡ್ರಾಯ್ಡ್ ಸೆಟ್ ಗಳಿದಾವಲ್ಲ. ಕಾಮನ ಬಿಲ್ಲು ಅಂದ ತಕ್ಷಣ ನೋ ಹ್ಯಾಪಿನೆಸ್, ಓನ್ಲಿ ಜಸ್ಟ್ ಕ್ಲಿಕ್ ಅ ಫೋಟೋ. ಕಾಮನ ಬಿಲ್ಲು ಬಂತ, ಓನ್ ವಾವ್ ನೈಸ್ ರೈನ್ಬೋ ಅಂತೇಳಿ ಒಂದು ಫೋಟೋ ತೆಗಿತಾರೆ, ಸ್ಟೇಟಸ್ ಗೆ ಹಾಕ್ತಾರೆ. ಟುಡೇಸ್ ಐ ಸಿ ದಿ ಕಾಮನ ಬಿಲ್ಲು, ಸಾರಿ ಟುಡೇ ಐ ಸಿ ದಿ ರೈನ್ಬೋ ಅಂತ ಹೇಳಿ ಸ್ಟೇಟಸ್ ಗೆ ಹಾಕ್ಬಿಡೋದು. ಸೊ ನಾವು ಚಿಕ್ಕವರಿದ್ದೇವೆ, ಕಾಮನ ಬಿಲ್ಲು ಅಂದ ತಕ್ಷಣ ಕುಣಿತೀವಿ, ವಾವ್ ಕಾಮನ ಬಿಲ್ಲು ಬಂತು, ಕಾಮನ ಬಿಲ್ಲು ಅಂತ ಹೇಳಿ ಜೋರ ಕುಣಿತಾ ಇರ್ತಿದ್ವಿ ಅವಾಗಿನ ಕಾಲ ನಾವು ಚಿಕ್ಕವರಿದ್ದಾಗ. ಸೊ ಹಾಗೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ, ನಾವು ನಗರೀಕರಣ, ಯಾಂತ್ರೀಕರಣ, ತಾಂತ್ರೀಕರಣದಿಂದಾಗಿ ಹಲವಾರು ಮುಂದೆ ಹೋಗ್ತಾ ಇದೀವಿ ಅಲ್ವಾ. ಸರಿ ಬನ್ನಿ ಪದ್ಯಕ್ಕೆ ಹೋಗೋಣ.
ರವಿ ಯದೋ ಹರಟನು ಪಡುವಣಕ್ಕೆ ತಾಯಿಯ ಮನೆಯನ್ನು ಸೇರಲಿಕ್ಕೆ ನಿಂಗಣ್ಣ ಕುಂಟಿಯವರು ಹೇಳ್ತಿದ್ದಾರೆ ನೋಡಿ ರವಿಯದೋ ಹೊರಟನು ಪಡುವಣಕ್ಕೆ ತಾಯಿಯ ಮನೆಯ ಸೇರಲಿಕ್ಕೆ ನೋಡಿ ರವಿ ಅಂತ ಅಂದ್ರೆ ಇಲ್ಲಿ ಸೂರ್ಯ ಅಲ್ವಾ ಪದಳ ನೋಡಿ ರವಿ ಅಂದ್ರೆ ಸೂರ್ಯ ರವಿಯದೋ ಹೊರಟನು ಪಡುವಣಕ್ಕೆ ಪಡುವಣ ಅಂತಂದ್ರೆ ಪಶ್ಚಿಮ ಪಡುವಣ ಅಂದ್ರೆ ಪಶ್ಚಿಮ ರವಿ ಯದೋ ಹೊರಟನು ಪಡುವಣಕ್ಕೆ ರವಿ ಸೂರ್ಯ ಹೋಗ್ತಾ ಇದ್ದಾನೆ ಪಡುವಣ ಪಡುವಣ ಅಂದ್ರೆ ಪಶ್ಚಿಮ ದಿಕ್ಕು ಅಲ್ವಾ ಸೂರ್ಯ ಉದಯಿಸುವುದು ಮೂಡಣ ಮೂಡಣ ಅಂತಂದ್ರೆ ಪೂರ್ವ ದಿಕ್ಕು ಅಲ್ವಾ ಸೂರ್ಯ ಹುಟ್ಟುವುದು ಪೂರ್ವ ದಿಕ್ಕಿನಲ್ಲಿ ಮುಳುಗುವುದು ಪಶ್ಚಿಮ ದಿಕ್ಕಿನಲ್ಲಿ ಅಲ್ವಾ ಇದನ್ನ ನಾವು ಮೂಡಣ ಪಡುವಣ ಅಂತ ಹೇಳಿ ಕರಿತೀವಿ ಪೂರ್ವ ಪಶ್ಚಿಮ ಉತ್ತರ ಮತ್ತೆ ದಕ್ಷಿಣ ಭಾಗ ಅಂತ ಹೇಳಿ ಕರಿತೀವಲ್ವಾ ಸೂರ್ಯ ಹುಟ್ಟುವುದು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುವುದು ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ರವಿಯದೋ ಹೊರಟಿಹನು ಪಡುವಣಕ್ಕೆ ತಾಯಿಯ ಮನೆಯ ಸೇರಲಿಕ್ಕೆ ಸೂರ್ಯ ಮುಳುಗ್ತಾ ಇದ್ದಾನೆ ತನ್ನ ತಾಯಿ ಮನೆಗೆ ಹೋಗ್ತಿದ್ದಾನೆ ಅಂದ್ರೆ ಬೇರೆ ದೇಶಗಳಿಗೆ ಬೆಳಕನ್ನು ನೀಡಲಿಕ್ಕೆ ಹೋಗ್ತಾ ಇದ್ದಾನೆ ಇಲ್ಲಿ ಕವಿ ಗುಂಟಣ್ಣ ನಿಂಗಣ್ಣ ಕುಂಟಿ ಅವರು ಎಷ್ಟು ಜನ ಮನೋಜ್ಞವಾಗಿ ಎಷ್ಟು ವಿವೇಚನೆಗಳನ್ನ ಕೊಟ್ಟಿದ್ದಾರೆ ನೋಡಿ ರವಿಯದೋ ಹೊರಟನು ಪಡುವಣಕ್ಕೆ ತಾಯಿಯ ಮನೆಗೆ ಸೇರಿ ಅವ್ನು ಮತ್ತೆ ಅವ್ನ ಮನೆಗೆ ಹೋಗ್ತಾ ಇದ್ದಾನೆ ಹಗಲೆಲ್ಲ ದುಡಿದ ಅವನು ಹಗಲೆಲ್ಲ ಈ ಒಂದು ದೇಶಕ್ಕೆ ಈ ಭೂಮಿಗೆ ಬೆಳಕನ್ನು ಕೊಟ್ಟ ಚಂದ್ರನಿಗೂ ಸಹ ಶಕ್ತಿಯನ್ನು ಕೊಟ್ಟ ಹಗಲೆಲ್ಲ ಆಯ್ತು ಇನ್ನ ಸಂಜೆ ಅವನು ಮನೆ ಸೇರ್ತಾನೆ ತಾಯಿ ಮನೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಿದ್ದಾರೆ ಸಂಜೆಯ ಹೊತ್ತಿನ ಹೂ ಬಿಸಿಲು ಕಣ್ಣಿಗೆ ಹಿಗ್ಗಿನ ಆನಂದದ ಹೊನಲು ನೋಡಿ ಸಂಜೆಯ ಹೊತ್ತಿನ ಹೊಂಬಿಸಿಲು ಕಣ್ಣಿಗೆ ಹಿಗ್ಗಿನ ಆನಂದದ ಹೊನಲು ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ಸಂಜೆಯ ಹೊತ್ತಿನ ಹೂ ಬಿಸಿಲು ಅಲ್ವಾ ಕಣ್ಣಿಗೆ ಹಿಗ್ಗಿದ ಆನಂದದ ಹೊನಲು ಸಂಜೆಯ ಹೊತ್ತಿನ ಹೂ ಬಿಸಿಲು ಅಂತಂದ್ರೆ ಸೂರ್ಯ ಮುಳುಗ್ತಾ ಇದ್ದಾಗ ಒಂದು ಕೊನೆಯ ಕಿರಣಗಳು ಬರ್ತವೆ ನೋಡಿ ಸನ್ಸೆಟ್ ನ್ಯಾವಿಗೇಷನ್ ಸನ್ಸೆಟ್ ಅಂತ ಕರಿತೀವಿ ಸೂರ್ಯ ಮುಳುಗುವಂತದ್ದು ಅಂತ ಕರಿತೀಯಾ ನೀವು ಸನ್ಸೆಟ್ ನೋಡ್ಬೇಕಂದ್ರೆ ಆಗೊಂಬೆಗೆ ಹೋಗಿ ಸಂಜೆಯ ಹೊತ್ತಿನ ಹೂ ಬಿಸಿಲು ಅಂತಂದ್ರೆ ಅದು ತೀರಾ ಸುತ್ತಲೂ ಇರಲ್ಲ ತೀರಾ ಬಿಸಿಲು ಅಂತ ಅನ್ಸಲ್ಲ ಒಂಥರ ಮಂದ ಕೆಂಪು ಅರ್ಥ ಆಗ್ತಿದ್ಯಾ ಆತರ ನಿಮ್ಗೆಲ್ಲ ಗೊತ್ತಿರ್ತದೆ ನೀವೆಲ್ಲ ನೋಡಿರ್ತೀರ ಅಬ್ಸರ್ವ್ ಮಾಡಿರ್ತೀರ ಸೂರ್ಯ ಹೀಗೆ ಮುಳುಗ್ತಾ ಇರ್ತಾನೆ ಸಮುದ್ರದ ಹತ್ರ ಇಲ್ಲಿ ಶೂಟಿಂಗ್ ನಡೀತಾ ಇರ್ತಾನೆ ಕೆಲವೊಂದು ಸಿನಿಮಾದಲ್ಲೆಲ್ಲ ನೋಡಿರ್ತೀರ ಈಗ ಸೂರ್ಯ ಮುಳುಗ್ತಾ ಇರ್ತಾನೆ ಸಮುದ್ರದ ಹತ್ರ ಶೂಟಿಂಗ್ ನಡೀತಾ ಇರ್ತದೆ ಆಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾನೆ ಅಲ್ವಾ ಹಂಗೆ ಇಲ್ಲಿ ಆಗುಂಬೆ ಸನ್ಸೆಟ್ ಆಗುಂಬೆ ಘಾಟ್ ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಂತಾನೆ ಇದೆ ಸನ್ಸೆಟ್ ಪಾಯಿಂಟ್ ಅಂತಾನೆ ಇದೆ ಸೊ ಅಲ್ಲಿ ನೀವು ಸನ್ಸೆಟ್ ಪಾಯಿಂಟ್ ಅನ್ನ ನೋಡ್ಬೇಕು ಸಂಜೆಯ ಹೊತ್ತಿನ ಹೂ ಬಿಸಿಲು ಅಂತ ಎಳೆಯ ಕಿರಣಗಳು ಬಲಿ ಈ ಕಡೆ ತುಂಬಾ ಜಾಸ್ತಿ ಬಿಸಿಲು ಅಲ್ಲ ಕಡಿಮೆ ಬಿಸಿಲು ಮಧ್ಯಮ ವರ್ಗದಲ್ಲಿ ಸಣ್ಣ ಸಣ್ಣ ಕಿರಣಗಳು ಕಾಣ್ತಾ ಇರ್ತವೆ ನಮಗೆ ಕಣ್ಣಿಗೆ ಆನಂದದ ಹೊನಲು ಕಣ್ಣಿಗೆ ಹಿಗ್ಗಿದ ಅಂದದ ಹೊನಲು ಅಂದದ ಅಂದ್ರೆ ಅಂದ ಅಂದ್ರೆ ಚಂದ ಚಂದವಾಗಿರುವಂತಹದ್ದು ಅಂತ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಹೋಗೋಣ ಬಿಳಿಯ ತೆರೆ ಮೋಡದ ಅಂಚಿನಲ್ಲಿ ಹನಿಮಳೆ ಬೀಳುವ ಹೊತ್ತಿನಲ್ಲಿ ನೋಡಿ ಬಿಳಿಯ ತೆರೆ ಮೋಡದ ಅಂಚಿನಲ್ಲಿ ಹನಿಯ ಮಳೆ ಬೀಳುವ ಹೊತ್ತಿನಲ್ಲಿ ಬಿಳಿಯ ತೆರೆ ಮೋಡದ ಅಂಚಿನಲ್ಲಿ ಬಿಳಿಯ ತೆರೆ ಅಂತ ಬಿಳಿಯ ಮೋಡಗಳು ಹೋಗ್ತಾ ಇರ್ತವೆ ಬೀಗ ಪಾಸ್ ಆಗ್ತಾ ಇರ್ತವೆ ಅಲ್ವಾ ಸೂರ್ಯನ ಕಡೆ ಇರ್ತಾನೆ ಬಿಳಿಯ ತೆರೆ ಅಂತ ಬೆಳ್ಳಿ ಮೋಡಗಳು ಅಂತ ಹೇಳಿದ ಮೋಡದ ಅಂಚಿನಲ್ಲಿ ಬೆಳ್ಳಿಯ ಮೋಡಗಳ ಅಂಚಿನಲ್ಲಿ ಎಲ್ಲೋ ಒಂದ್ ಕಡೆ ಭಾಗ ಅಲ್ವಾ ಈಗ ಗೋ ಇರ್ತಾನೆ ಸೂರ್ಯ ಮೋಡಗಳೆಲ್ಲ ಇರ್ತವಲ್ವಾ ಮೋಡಗಳಿಗೆ ಬೆಳ್ಳಿಯ ಮೋಡಗಳು ಇರ್ತವಲ್ವಾ ಈಗೆಲ್ಲ ಇಲ್ಲ ಮೋಡದ ಅಂಚಿನಲ್ಲಿ ಇರ್ತಾನೆ ಸೂರ್ಯ ಅಲ್ವಾ ಹೀಗೆ ಸೂರ್ಯ ಇರ್ತಾನೆ ಅಲ್ವಾ ಹಾಗೆ ಹನಿಮಳೆ ಬೀಳುವ ಹೊತ್ತಿನಲ್ಲಿ ನೋಡಿ ಹನಿಮಳೆ ಬೀಳುವ ಹೊತ್ತಿನಲ್ಲಿ ಹನಿಮಳೆ ಬೀಳುವ ಹೊತ್ತಿನಲ್ಲಿ ಅಂದ್ರೆ ಸಂಜೆಯ ಸಮಯದಲ್ಲಿ ಹೀಗೆ ಮೋಡಗಳಿಂದ ಸಣ್ಣ ಸಣ್ಣ ಹನಿಗಳು ಬೀಳ್ತಾ ಇರ್ತವೆ ಸಣ್ಣ ಸಣ್ಣ ಹನಿಗಳು ಅಲ್ವಾ ಇದೆಲ್ಲ ಬೆಳ್ಳಿ ಮೋಡಗಳಿದ್ದಾವೆ ಸೂರ್ಯ ಇಲ್ಲೆಲ್ಲ ಮೋಡಗಳ ಅಂಚಿನಲ್ಲಿದ್ದಾನೆ ಹನಿಮಳೆ ಬೀಳುವ ಹೊತ್ತಿನಲ್ಲಿ ಹನಿಮಳೆಗಳು ಬೀಳುವಂತಹ ಸಮಯದಲ್ಲಿ ಸೂರ್ಯ ಎಲ್ಲೋ ಮೋಡದ ಅಂಚಿನಲ್ಲಿ ಇದ್ದಾನೆ ಅಂತ ಹೇಳಿ ನಿಂಗಣ್ಣ ಕುಂಟಿಯವರು ಹೇಳ್ತಿದ್ದಾರೆ ಅದಕ್ಕೆ ತುಂತುರು ಹನಿಗಳು ಬೀಳುತ್ತಿವೆ ಕಾಮನದಿಂದು ಮೂಡಿಸುತ್ತಿವೆ ನೋಡಿ ತುಂತುರು ಮಳೆ ಬೀಳುತ್ತಿದೆ ತುಂತುರು ಸಣ್ಣ ಸಣ್ಣ ಹನಿಗಳು ಚಿಲುಮೆ ನೀರು ಮಳೆ ಹನಿಗಳು ನಾವು ಜಿಬುರು ಜಿಬುರು ಅಂತ ಹೇಳಿ ಕರ್ತೀವಲ್ವಾ ಸಣ್ಣ ಮಳೆ ತುಂತುರು ಹನಿಗಳು ಬೀಳುತ್ತಿವೆ ಕಾಮನವಿಲ್ಲನು ಮೂಡಿಸುತ್ತಿವೆ ಈ ತುಂತುರು ಹನಿಗಳು ಬೀಳ್ತಾ ಇದ್ದಾವೆ ಮೋಡದ ಅಂಚಿನಲ್ಲಿ ಸೂರ್ಯ ಇಲ್ಲೆಲ್ಲೋ ಇದ್ದಾನೆ ಸೂರ್ಯನ ಕಿರಣಗಳು ಪ್ರಕಾಶವಾಗಿ ಬೀಳ್ತಾ ಇದ್ದಾವೆ
ಸೂರ್ಯನ ಕಿರಣಗಳು ಪ್ರಕಾಶವಾಗಿ ಬೀಳುವ ಹೊತ್ತಿನಲ್ಲಿ ಈ ತುಂತುರು ಮಳೆ ಬರ್ತಿದೆಯಲ್ಲ, ಈ ಮಳೆ ಹನಿಯ ಪ್ರಕಾಶಕ್ಕೆ ಕಾಮನ ಬಿಲ್ಲು ಮೂಡ್ತಾ ಇದೆ ಅಂತೆ. ಏನ್ ಮೂಡ್ತಿದೆ? ಕಾಮನ ಬಿಲ್ಲು ಮೂಡ್ತಿದೆ. ಈಗ ಆಕಾಶಕ್ಕೂ ಭೂಮಿಗೂ ಕಾಮನ ಬಿಲ್ಲು ಮೂಡ್ತಾ ಇದೆಯಂತೆ. ಈಗ ಕಾಮನ ಬಿಲ್ಲು ಏಳು ಬಣ್ಣಗಳು ಇರ್ತಾವಲ್ವಾ, ಕಾಮನ ಬಿಲ್ಲು ಮೂಡಿಸುತ್ತೇವೆ. ಕಾಮನ ಬಿಲ್ಲನ್ನು ನೋಡಲ್ಲಿ ಮಣಿದಿಹ ಬಿಲ್ಲದು ಮುಗಿಲಲ್ಲಿ. ನೋಡಿ, ಕಾಮನ ಬಿಲ್ಲನ್ನು ನೋಡಲ್ಲಿ ಮಣಿದಿಹ ಬಿಲ್ಲನು ಮುಗಿಲಲ್ಲಿ ಅಂತ ಹೇಳಿ ನಿಂಗಣ್ಣಕುಂಟಿಯವರು ಹೇಳ್ತಿದ್ದಾರೆ. ಕಾಮನ ಬಿಲ್ಲನ್ನ ನೋಡು ಮಣಿದಿಹ ಬಿಲ್ಲನು ಮುಗಿಲಲ್ಲಿ. ಕಾಮನ ಬಿಲ್ಲು ಮಣಿದಿಹ ಅಂದ್ರೆ ಮೂಡುವಂತಹದ್ದು. ಕಾಮನ ಬಿಲ್ಲು ಮೂಡಿದೆ ಮುಗಿಲಲ್ಲಿ, ಆಕಾಶದಲ್ಲಿ. ಮುಗಿಲು ಅಂದ್ರೆ ಆಕಾಶ, ಅರ್ಥ ಆಗ್ತದೆಯಾ? ಸೂರ್ಯ ಬೆಳ್ಳಿಯ ಮೋಡಗಳ ಅಂಚಿನಲ್ಲಿದ್ದಾನೆ ಅಲ್ವಾ. ರವಿಯದೋ ಒರಟಿಹನು ಪಡುವಣಕ್ಕೆ ತಾಯಿಯ ಮನೆಯೇ ಸೇರಲಿಕ್ಕೆ. ರವಿ ಹೋಗ್ತಾ ಇದ್ದಾನೆ ತಾಯಿ ಮನೆಗೆ ಸಂಜೆ ಹೊತ್ತಿನಲ್ಲಿ. ಇಳೇ ಬಿಸಿಲಿನಲ್ಲಿ ಸಂಜೆಯ ಹೊತ್ತಿನ ಹೂ ಬಿಸಿಲು ಕಣ್ಣಿಗೆ ಹಿಗ್ಗಿದ ಅಂದದ ಹೊನಲು. ನೋಡಿ, ಸಂಜೆ ಹೊತ್ತು ಹೂ ಬಿಸಿಲು, ಆ ಬಿಸಿಲು ಸುಡ್ತಾ ಇಲ್ಲ, ಅಷ್ಟೊಂದು ಮೃದುವಾಗಿದೆ ಆ ಬಿಸಿಲು. ಕಣ್ಣಿಗೆ ಹಿಗ್ಗಿದ ಆನಂದದ ಮನಲು, ಕಣ್ಣಿಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇದ್ದಾವಂತೆ. ಸೂರ್ಯ ಕಡೆ ಮುಳುಗ್ತಾ ಇದ್ದಾನೆ, ತುಂಬಾ ಸಂತೋಷವನ್ನು ಕೊಡ್ತಿದ್ದಾವಂತೆ. ಬೆಳ್ಳಿಯ ಮೋಡದ ಅಂಚಿನಲ್ಲಿ ರವಿಯ ಸೂರ್ಯನದೋ ಇಲ್ಲೆಲ್ಲೋ ಅಂಚಿನಲ್ಲಿದ್ದಾನೆ ಅಲ್ವಾ. ಹನಿ ಮಳೆ ಬೀಳುವ ಹೊತ್ತಿನಲ್ಲಿ ತುಂತುರು ಹನಿಗಳು ಬೀಳುತ್ತಿವೆ, ಕಾಮನ ಬಿಲ್ಲನ್ನು ಮೂಡಿಸುತ್ತಿವೆ. ಕಾಮನ ಬಿಲ್ಲನ್ನು ನೋಡಲ್ಲಿ, ಕಾಮನ ಬಿಲ್ಲು ಕಾಣಿಸ್ತಿದೆ ನೋಡಲ್ಲಿ, ಮಣಿದಿಹ ಬಿಲ್ಲದು ಮುಗಿದಲ್ಲಿ. ಆ ಕಾಮನ ಬಿಲ್ಲು ಹೇಗೆ ಕಾಣ್ತಿದೆ? ಬಿಲ್ಲಿನ ಹಾಗೆ ಕಾಣ್ತಿದೆ. ಇಂದ್ರಧನುಷ್ ಬಿಲ್ಲಿದೆಯಲ್ವಾ, ಆ ಬಿಲ್ಲಿನ ಹಾಗೆ ಕಾಣ್ತಿದೆ. ಹಾಗಾದ್ರೆ ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿದ್ದಾವೆ ವಿದ್ಯಾರ್ಥಿಗಳೇ? ಏಳು ಬಣ್ಣಗಳಲ್ವಾ, ಏಳು ಬಣ್ಣಗಳಿದ್ದಾವೆ ಕಾಮನ ಬಿಲ್ಲಿನಲ್ಲಿ ಅಲ್ವಾ. ಯಾವ್ಯಾವ ಬಣ್ಣಗಳಿದ್ದಾವೆ ನೋಡಿ, ಕೇಳ್ತೀನಿ. ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು, ನೇರಳೆ, ತಂಪು. ನೋಡಿ ಎಷ್ಟು ಬಣ್ಣಗಳಿದ್ದಾವೆ, ಏಳು ಬಣ್ಣಗಳಲ್ವಾ. ಇಲ್ಲಿ ಬರ್ತೀನಿ, ಈ ಕಡೆ ಬರ್ತೀನಿ. ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು ನೇರಳೆ. ನೋಡಿ ಕಾಮನಬಿಲ್ಲು ಎಷ್ಟು ಬಣ್ಣಗಳು ಹೊಂದಿವೆ? ಏಳು ಬಣ್ಣಗಳಲ್ವಾ. ಯಾವ್ಯಾವ ಬಣ್ಣ? ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು, ನೇರಳೆ. ಕಂದು ನೇರಳೆ ಅಂದ್ರೆ ನಾನು ಶರ್ಟ್ ಹಾಕಿದ್ದೆಲ್ಲ ಪರ್ಪಲ್ ಕಲರ್, ಇದು ಈ ನೇರಳೆ ಬಣ್ಣ. ಅರ್ಥ ಆಗ್ತಿದ್ಯಾ? ನೆಲಕ್ಕೂ ಮುಗಿಲುಗೂ ಮುಟ್ಟಿಹುದು, ಕಣ್ಣಿಗೆ ಹಬ್ಬವ ತಂದಿಹುದು. ಕಾಮನಬಿಲ್ಲು ಹೇಗ್ ಮೂಡಿದೆ? ನೆಲಕ್ಕೆ ಮತ್ತೆ ಮುಗಿಲಿಗೆ ಮುಟ್ಟಿದೆ ಅಂತ. ಇದು ಭೂಮಿ ಅಲ್ವಾ, ಭೂಮಿ ಎಲ್ಲೋ ಇದೆ ಅಲ್ವಾ ಭೂಮಿ. ಈ ಭೂಮಿಗೂ ಮತ್ತೆ ಆಕಾಶಕ್ಕೂ ಮುಟ್ಟಿದೆ ಅಂತ. ಆ ರೀತಿ ಕಾಮನ ಬಿಲ್ಲು ಬಂದಿದೆಯಂತೆ. ನೆಲಕ್ಕೂ ಮುಗಿಲುಗೂ ಮುಟ್ಟಿಹುದು, ಕಣ್ಣಿಗೆ ಹಬ್ಬವ ತಂದಿಹುದು. ಸೂರ್ಯನು ಮುಳುಗಿದತ್ತ ಕತ್ತಲು ಬಂದಿತು, ಮೋಡವು ಚದರಿತು, ಮಳೆಯು ನಿಂತಿತು. ಸೂರ್ಯ ಹೋಗಾಯ್ತು, ಸೂರ್ಯನು ಮುಳುಗಿದ ಕತ್ತಲು, ಸೂರ್ಯ ಮುಳುಗ್ದ ಕತ್ತಲು ಬಂತು, ಮೋಡವು ಚದರಿ ಹೋಯಿತು, ಮಳೆಯು ನಿಂತಿತು. ಸೂರ್ಯ ಹೋಗಾಯ್ತು, ಕತ್ತಲು ಬಂತು, ಚಂದ್ರ ಬಂದ, ಮೋಡಗಳೆಲ್ಲ ಸರಿದು ಮಳೆಯು ನಿಂತುಕೊಳ್ತು. ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು, ಕಾಣದಾಯಿತು ಮಾಯದ ಬಿಲ್ಲು. ನೋಡಿ, ಕತ್ತಲು ಬಂತಲ್ವ, ಸೂರ್ಯ ಮುಳುತ್ತಿದ್ದಂಗೆ ಕತ್ತಲಾಯ್ತು. ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು, ಕತ್ತಲಾಗ್ತಿದ್ದಂಗೆ ಕಾಮನ ಬಿಲ್ಲು ಏನಾಯ್ತು? ಕಾಣದಂತಾಯ್ತಲ್ವಾ, ಮಾಯವಾಯಿತು ಬಿಲ್ಲು. ನೋಡಿ ಅದನ್ನೇ ಹೇಳ್ತಿದ್ದಾರೆ ನಿಂಗಣ್ಣಪ್ಪ. ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು, ಸೂರ್ಯ ಹೋಯ್ತು, ಕತ್ತಲಾಯ್ತು, ಚಂದ್ರ ಬಂದ, ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು, ಕತ್ತಲಾಯ್ತು, ಕಾಮನ ಬಿಲ್ಲು ಹೋಯ್ತು, ಕಾಣದಂತಾಯಿತು, ಕಣ್ಣಿಗೆ ಕಾಣದಾಗಾಯ್ತು ಮಾಯದ ಬಿಲ್ಲು ಅಲ್ವಾ. ಪದ್ಯ ಅರ್ಥ ಆಯ್ತಾ ನಿಮ್ಗೆಲ್ಲ? ಪದ್ಯ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಓಕೆನಾ? ಪ್ರಶ್ನೋತ್ತರಗಳು ನೋಡೋಣ ಹಾಗಾದ್ರೆ. ಪದ್ಯ ಅರ್ಥ ಆಯ್ತಲ್ಲ, ಚಂದ ಉಂಟಲ್ಲ ಪದ್ಯ, ನಿಮ್ಗೆಲ್ಲ ಪದ್ಯ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಪ್ರಶ್ನೋತ್ತರಗಳನ್ನ ಬರ್ಕೊಳ್ಳಿ, ನಾನು ಬರ್ಸ್ತೀನಿ. ರವಿ ಯಾವ ದಿಕ್ಕಿಗೆ ಹೊರಟನು ನಾನು ಅವಾಗ್ಲೇ ಹೇಳಿದೆ ನಿಮ್ಗಲ್ವಾ? ರವಿ ಉತ್ತರ ಅಷ್ಟೇ ನಾನು ಬರ್ತೀನಿ. ಓಕೆನಾ?
ಬರ್ಕೊಳ್ಳಿ ಒಂದಿದಕ್ಕೆ ಉತ್ತರಗಳಷ್ಟೇ ಅಂದ್ರೆ ಪ್ರಶ್ನೆಗಳನ್ನು ಹೇಳ್ತೀನಿ ಉತ್ತರ ನಿಮ್ಮ ಸಾರಿ ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿದೆ ಉತ್ತರನ ಹೇಳಿ ಇಲ್ಲಿ ಬರೀತೀನಿ ಪ್ರಶ್ನೆಗಳನ್ನು ನೋಡಿ ಉತ್ತರ ಇಲ್ಲಿ ಇರ್ತದೆ ಬರೀಬೇಕು ಆಯ್ತಾ ರವಿ ಯಾವ ದಿಕ್ಕಿಗೆ ಹೊರಟಿದ್ದಾನೆ ನಾನು ಅವಾಗಲೇ ಹೇಳಿದ್ದೆ ನಿಮ್ಗೆ ಅಲ್ವಾ ರವಿಯು ಪಡುವಣ ದಿಕ್ಕಿಗೆ ಹೊರಟಿದನು ಬರ್ಕೊಳ್ಳಿ ಮೊದಲನೇ ಪ್ರಶ್ನೆ ರವಿಯು ಪಡುವಣ ದಿಕ್ಕಿಗೆ ಹೊರಟನು ಉತ್ತರ ಮೊದಲನೇ ಪ್ರಶ್ನೆ ಹಾಗಾದ್ರೆ ಎರಡನೇ ಪ್ರಶ್ನೆ ಯಾವುದು ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಕೊನೆಯಲ್ಲಿ ಹೇಳಿದೆ ನಾನು ಅಲ್ವಾ ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಕಾಮನ ಬಿಲ್ಲು ನೆಲದಿಂದ ಮುಗಿಲಿನವರೆಗೆ ಆವರಿಸಿದೆ ಬರ್ಕೊಳ್ಳಿ ರೈಟ್ ಡೌನ್ ಕಾಮನ ಬಿಲ್ಲು ನೆಲದಿಂದ ಮುಗಿಲಿನವರೆಗೂ ಆವರಿಸಿದೆ ನೆಕ್ಸ್ಟ್ ಕ್ವೆಶ್ಚನ್ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ನಾನು ಅವಾಗಲೇ ಹೇಳಿದೆ ಅಲ್ವಾ ಇಲ್ಲಿ ಬರ್ದಿದೆ ಒಂದ್ ಕಡೆ ಸೈಡಿಗೆ ಬರ್ಕೊಳ್ಳಿ ರೈಟ್ ಡೌನ್ ಕಾಮನ ಬಿಲ್ಲಿನಲ್ಲಿರುವಂತಹ ಬಣ್ಣಗಳು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಮತ್ತೆ ಕಂದು ನೇರಳೆ ಕಂದು ನೇರಳೆ ಇದಿಷ್ಟು ಬಣ್ಣಗಳು ಅರ್ಥಕ್ಕಿದೆಯಾ ನೆಕ್ಸ್ಟ್ ಪ್ರಶ್ನೆ ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಹೇಳಿದೆ ಅಲ್ವಾ ನಾನು ಸೂರ್ಯ ಮುಳುಗ್ತಾನೆ ಕತ್ತಲು ಆವರಿಸಿತು ಕಾಣದಂತಾಯಿತು ಮಾಯದ ಬಿಲ್ಲು ಅಲ್ವಾ ಬರ್ಕೊಳ್ಳಿ ರೈಟ್ ಡೌನ್ ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಪ್ರಶ್ನೆ ನಾಲ್ಕು ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಸೂರ್ಯನು ಮುಳುಗಿ ಕತ್ತಲು ಆವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಕಾಮನ ಬಿಲ್ಲು ಮಾಯವಾಯಿತು ನೆಕ್ಸ್ಟ್ ಐದನೇ ಪ್ರಶ್ನೆ ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ನಾನು ಹೇಳಿದೆ ಅಲ್ವಾ ಸಂಜೆ ಹೊತ್ತಿನ ಹೂ ಬಿಸಿಲು ತುಂತುರು ಮಳೆ ಹನಿ ಬೀಳುವ ಹೊತ್ತಿನಲ್ಲಿ ಕಾಮನ ಬಿಲ್ಲು ಮೂಡುತ್ತದೆ ಅಲ್ವಾ ಬರ್ಕೊಳ್ಳಿ ರೈಟ್ ಡೌನ್ ಸಂಜೆಯ ಹೊತ್ತಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಹನಿಗಳು ಬೀಳುವ ಹೊತ್ತಿನಲ್ಲಿ ಕಾಮನ ಬಿಲ್ಲು
कामन बिंदु प्रश्न कवि परिचय हिंदी तरगतियल्ली बरेदिदे अल्वा बोर्ड मेले अदे तर कवि परिचयवन्न बरेदिट्टु नीवु अदक्केळगडे प्रश्नोत्तरगळन्नु ऐदे प्रश्नेगळिरोदु सो ऐदे प्रश्नोत्तरगळन्नु बरेयि ओकेना बर्द नमगे अपलोड माडबेकु यस रवि याव दिक्किगे होरटिदनु रवियु पडुवन दिक्किगे होरटिदनु कामनबिल्लु एल्लिंद एल्लियवरेगे आवरिसिदे कामनबिल्लु नेलदिंद मुगिलिनवरेगे आवरिसिदे कामन बिल्ली बण्णगळन्नु हेसरिसि कामन बिल्ली बण्णगळु कित्तळे केसरि हळदि केंपु नीलि कंदु नेरळे अंतिद्या नेक्स्ट कामन बिल्लु यावाग मरियायितु सूर्यनु मुळुगि कत्तलु आवरिसिदाग मोड चदरि मळे निंताग कामन बिल्लु मायवायितु नेक्स्ट क्वेश्चन कामन बिल्लु यावाग मूडुत्तदे संजे होत्तिन हू बिसिलु बिळि मोडगळ अंचिनलि तुंतुरु मळे हनिगळु बीळुव होत्तिनलि कामनबिल्लु मूडुत्तवे प्रिय विद्यार्थिगळे कामनबिल्लु पद्य निमगे अर्थ आयतु अंत हेळि नानु भावस्तीनि ओके प्रश्नोत्तरगळन्नेल्ल बर्दु ननगे नोट्स अन्न बरेदिबिट्टु अपलोड माडबेकु यारु अपलोड माड्तिल्ल सरियागि अर्थ आगतिदेया फोन माड्तीनि निम्म मने पेरेंट्स एल्लरिगू नानु ओंदसल फोन माड्तीनि सो फोन मुंचित नोट्स क्लीन अपडेट हाकद्रे ना फोन नोट्स करेक्ट वर्क वर्क करेक्ट फोन कंप्लेंट सो क्लीन प्रोजेक्ट वर्क मोन्ने प्रोजेक्ट वर्क ना कन्नड पुरस्कृत बग्गे अल्वा अस्ट प्रोजेक्ट वर्क योजना कार्य नियोजित बग्गे अदनेल्ल बरेदिबिट्टु नीवु नंगे क्लीन आगि अपलोड माड्बहुदु तंद कोडबेकु स्कूलिगे ओकेना ओकेना डेटा कोट्टिद्दे नानु अर्थ आगिद्या सो ओके निम्म पद्य अर्थ आगिदे अंत भावस्तीनि सो प्रश्नोत्तरगळु इल्लिदे प्रश्नोत्तरगळन्न क्लीन आगि बरेदिबिट्टु नीवु नंगे अपलोड अन्न माड्बहुदु अर्थ आगिद्या ओके थैंक यू सो मच पद्य कामन बिल्लु ಕವಿ ನಿಂಗಣ್ಣ ಕುಂಟಿ ರವಿಯದು ಹೊರಟನು ಪಡುವಣಕ್ಕೆ ತಾಯಿಯ ಮನೆಯನು ಸೇರಲಿಕ್ಕೆ ಸಂಜೆಯ ಹೊತ್ತಿನ ಹೂಬಿಸಿಲು ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು ಬಿಳಿತರೆ ಮೋಡದ ಅಂಚಿನಲ್ಲಿ ಹನಿಮಳೆ ಬೀಳುವ ಹೊತ್ತಿನಲ್ಲಿ ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನ್ನು ಮೂಡಿಸಿವೆ ಕಾಮನ ಬಿಲ್ಲನ್ನು ನೋಡಲ್ಲಿ ಮಣಿದಿಹ ಬಿಲ್ಲದು ಮುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹುದು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಕಾಣದಾಯಿತು ಮಾಯದ ಬಿಲ್ಲು